ಹತ್ತನೇ ಮುಗಿಸಿದವರಿಗೆ ಮತ್ತು ಐ ಟಿ ಮುಗಿಸಿದವರಿಗೆ ಸಾವಿರದ ಎಂಟುನೂರ ಎಂಬತ್ ಮೂರು ಅರ್ಜಾನ ಕರೆದಿದ್ದಾರೆ ಈ ಒಂದು ನೋಟಿಸ್ ರಿಲೀಸ್ ಮಾಡಿದಂತ ದಿನಾಂಕ ಇಪ್ಪತ್ತೆರಡು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನೋಟಿಸ್ ರಿಲೀಸ್ ಮಾಡಿದ್ದಾರೆ ರಿಲೀಸ್ ಮಾಡಿ ಸುಮಾರು ತುಂಬಾ ದಿನ ಏನಾಗಿಲ್ಲ ಎರಡು ದಿನ ಅಷ್ಟೇ ಆಗಿರ ಇದಕ್ಕೆ ಸಂಬಂಧಪಟ್ಟಂತೆ ಮಹಿಳಾ ಅಭ್ಯರ್ಥಿ ಆಗಬಹುದು ಅಥವಾ ಪುರುಷ ಅಭ್ಯರ್ಥಿ ಆಗ್ಬಹುದು ಇಬ್ರು ಅರ್ಜಾನ ಸಲ್ಲಿಸಬಹುದು ಈಗಾಗಲೇ ಅರ್ಜಿಗಳು ಕೂಡ ಪ್ರಾರಂಭ ಆಗಿದೆ ಇಪ್ಪತ್ತೆರಡು ಹತ್ತು ಎರಡ್ ಸಾವಿರದ ಇಪ್ಪತ್ನಾಕರಂದು ಯಾವಾಗ ನೋಟಿಸ್ ರಿಲೀಸ್ ಮಾಡಿದಾರಲ್ಲ ಅದೇ ದಿನಾಂಕದಿಂದ ಅರ್ಜಿಗಳು ಕೂಡ ಪ್ರಾರಂಭ ಆಗಿರತ್ತೆ ಮತ್ತೆ ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಅಂದ್ರೆ ಎಂಟು ದಿನಾಂಕ ಇಪ್ಪತ್ತೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಕು ಅಂದ್ರೆ ಬರೋಬ್ಬರಿ ಒಂದು ತಿಂಗ್ಳು ಟೈಮ್ ಕೊಟ್ಟಿದ್ದಾರೆ ಮೂವತ್ತು ದಿನ ಟೈಮ್ ಇರತ್ತೆ ಯಾವುದೇ ಅಪ್ಲಿಕೇಶನ್ ಆಗಬಹುದು ಒಂದು ಕ್ಷಕ್ರೆ ಯಾವುದೇ ಅಪ್ಲಿಕೇಶನ್ ಆಗಬಹುದು ಅರ್ಜಿ ಪ್ರಾರಂಭ ಆದಮೇಲೆ ಮೂವತ್ತು ದಿನ ಟೈಮ್ ಕೊಟ್ಟಿರ್ತಾರೆ ಅಂದ್ರೆ ಒಂದು ತಿಂಗ್ ಟೈಮ್ ಇರತ್ತೆ ಅರ್ಜಿ ಸಲ್ಲಿಸೋದಕ್ಕೆ ಇದಕ್ಕೂ ಕೂಡ ಸೇಮ್ ರೀತಿಯ ಪ್ರೊಸೆಸಿಂಗ್ ಆಗಿರತ್ತೆ ದಿನ ಟೈಮ್ ಕೊಟ್ಟಿದ್ದಾರೆ ಈ ಒಂದು ಮೂವತ್ತು ದಿನದೊಳಗಾಗಿ ನೀವು ಅರ್ಜಿ ಸಲ್ಲಿಸಿ ಬೇಡ ಅಂದ್ರೆ ಬಿಟ್ಟು ಬಿಡಬಹುದು ಅರ್ಜಿ ಸಲ್ಲಿಸೋರು ಅರ್ಜಾನ ಸಲ್ಲಿಸಿ ತುಂಬಾ ಜನ ಕಾಯ್ತಾ ಇರ್ತಾರೆ ಅದರ ಸಲುವಾಗಿ ನೀವು ಮಾಡ್ತಾ ಇರೋದು ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಭರ್ಜರಿ ಬಂಪರ್ ಗುಡ್ ನ್ಯೂಸ್ ಏನಂದ್ರೆ ಇಲ್ಲಿ ನಿಮಗೆ ಲಿಖಿತ ಪರೀಕ್ಷೆ ಅಂತ ಇರೋದಲ್ಲ ನಿಮ್ಮ ಒಂದು ಎಸ್ ಎಸ್ ಎಲ್ ಸಿಯಲ್ಲಿ ಎಷ್ಟು ಪರ್ಸೆಂಟೇಜ್ ಆಗಿದೆ ಅಂಕಗಳು ಎಷ್ಟು ಗಳಿಸಿದ್ರ ಡೈರೆಕ್ಟ್ ನಿಮ್ಮ ಒಂದು ಮೆರಿಟ್ ಆಧಾರದ ಮೇಲೆ ಆಯ್ಕೆನ ಮಾಡ್ತಾರೆ ಇದು ಪಾಯಿಂಟ್ ನಂಬರ್ ಒಂದು ಎರಡನೇದಾಗಿ ನಿಮ್ಮ ಒಂದು ಮೀಸಲಾತಿ ಇರತ್ತಲ್ಲ ಒಂದು ವರ್ಗಕ್ಕೆ ಸೇರಿದ್ರ ಅದರ ಮೇಲೆ ಆಯ್ಕೆನ ಮಾಡ್ತಾರೆ ಮೂರನೇದಾಗಿ ನಿಮ್ಮ ಒಂದು ಡೇಟಾ ಬರುತ್ತೋ ನಿಮ್ಮ ಒಂದು ವಿದ್ಯಾಭ್ಯಾಸ ಅಂದ್ರೆ ಶೈಕ್ಷಣಿಕ ಆತ ಇದ್ರ ಮೇಲೆ ಆಯ್ಕೆನ ಮಾಡುವಂತದ್ದು ಇದ್ರ ಬಗ್ಗೆ ಡಿಟೇಲ್ಸ್ ಡೀಟೇಲ್ಸ್ ಮಾಹಿತಿ ರಾತ ಯಾರು ಕೂಡ ಟೆನ್ಷನ್ ತಗೋಬೇಡಿ ನಿಮ್ಗೋಸ್ಕರ ಒಂದು ಈ ಒಂದು ವಿಡಿಯೋ ಮಾಡ್ತಾ ಇರೋದು ಎಲ್ಲ ಒಂದು ವಿದ್ಯಾರ್ಥಿಗಳು ವಿಡಿಯೋ ಕೊಂಡ್ತೊಂಡು ಸಂಪೂರ್ಣ ಮಾಹಿತಿ ಪಡ್ಕೋತಾರ ನೋಡಿ ಸ್ನತ್ರ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಈ ಒಂದು ಪ್ರಶಾಂತ್ ಅಕಾಡೆಮಿ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲಿ ಬರುವಂತ ಬೆಲ್ ಬಟನ್ ಇದೆಲ್ಲ ಅದನ್ನು ಕೂಡ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ತುಂಬಾ ಹೆಲ್ಪ್ ಆಗತ್ತೆ ಬನ್ನಿ ಸ್ನೇಹಿತರೆ ಈ ಒಂದು ನೋಟಿಸ್ ಬಗ್ಗೆ ಒಂದೊಂದ ತಿಳ್ಸಿಕೊಡ್ತೇನೆ ನಾನು ನಿಮಗೆ ಮೊದಲಿಗೆ ತಿಳಿಸ್ಕೊಡ್ತಾ ಇರೋದು ಈ ಒಂದು ನೋಟಿಸ್ ಇದೆಯಲ್ಲ ಸರ್ಕಾರದಿಂದ ರಿಲೀಸ್ ಮಾಡಿದಂಥ ನೋಟಿಸು ನಮ್ಮ ಒಂದು ಟ್ವಿಟರ್ ದಲ್ಲಿ ಸಿಗತ್ತೆ ಡೌನ್ಲೋಡ್ ಮಾಡ್ಕೋಬಹುದು ಅಥವಾ ಟೆಲಿಗ್ರಾಮ್ ಅಲ್ಲಿ ಕೂಡ ಸಿಗತ್ತೆ ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಳಿ ಅಥವಾ ವಾಟ್ಸ್ಆಪ್ ಗ್ರೂಪ್ ಈ ಮೂರೊಂದು ಸೋಷಿಯಲ್ ಮೀಡಿಯಾದಲ್ಲಿ ಸಿಗುವಂತ ನೋಟಿಫಿಕೇಶನ್ ಆಗಿರತ್ತೆ ಎಲ್ಲೊಂದು ಎಫ್ ಗಳ ಲಿಂಕ್ ಇರತ್ತಲ್ಲ ಅಬ್ ಸೆಕ್ಷನ್ ಕೊಟ್ಟಿದ್ದೇವೆ ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ ಸಾತ್ರ ಈ ಒಂದು ಸಂಸ್ಥೆ ಈ ಒಂದು ನೇಮಕಾತಿ ಎಷ್ಟು ಪೋಸ್ಟ್ ಕಲಿದ ಒಂದೊಂದು ತಿಳಿಸ್ಕೊಡ್ತಾನೆ ಇಲ್ಲಿ ನೋಡ್ತಾ ಇರಬಹುದು ಸಂಸ್ಥೆ ಹೆಸರು ಯಂತ್ರ ಇಂಡಿಯಾ ಲಿಮಿಟೆಡು ಈ ಒಂದು ನೇಮಕಾತಿ ಆಗಿರತ್ತೆ ಕೆಲವು ಜನ ಜಾತ್ರೆ ಇಂಡಿಯಾ ಲಿಮಿಟೆಡ್ ಅಂತ ಅನ್ನಕೋಬೇಡಿ ಕೆಲವು ಜನ ಹಾಗೆ ಅಂತೀರ ನನಗೆ ಗೊತ್ತು ಕೆಲವು ಜನ ಕೆಟ್ಟ ಕೆಟ್ಟದಾಗಿ ಕಮೆಂಟ್ ಮಾಡ್ತಾರ ಇಷ್ಟ ಅನ್ನೋದಕ್ಕೆ ನೀವು ಏನು ಇದು ಮಾಡಲ್ಲ ಅದೇ ಒಂದು ಕಾರಣಕ್ಕಾಗಿ ಈ ಒಂದು ಸಂಸ್ಥೆ ನೆನೆ ಬಿಟ್ಟುಗಳೇ ಯಂತ್ರ ಇಂಡಿಯನ್ ಲಿಮಿಟೆಡ್ ಆಗಿರತ್ತೆ ಇದಕ್ಕೆ ಅಪ್ಲೈ ಮಾಡ್ಬೇಕಾಗತ್ತೆ ಇಲ್ಲಿ ನೋಡ್ತಾ ಇರಬಹುದು ಟೋಟಲ್ ಆಗಿ ನಿಮಗೆ ಮೂರ್ ಸಾವಿರದ ಎಂಟುನೂರ ನೂರ ಎಂಬತ್ ಮೂರ್ ಪೋಸ್ಟ್ ಗೆ ಕರೆದಿರುವಂತದ್ದು ಇದಕ್ಕೆ ನೀವು ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ ಇಲ್ಲಿ ಐ ಟಿ ಐದವ್ರಿಗೆ ಸಂಬಂಧಪಟ್ಟಂತೆ ಮತ್ತು ಐ ಅಲ್ಲದವರು ಅಂದ್ರೆ ಐ ಟಿ ಐದವ್ರು ಇದ್ದವರು ಮತ್ತು ಐ ಟಿ ಐ ಇಲ್ಲದವರಿಗೆ ಜನ ಕರೆದಿರ್ತಾರೆ ಐ ಟಿ ಅದವರಿಗೆ ಸಂಬಂಧಪಟ್ಟಂತೆ ಮತ್ತು ಐ ಟಿ ಐ ಇಲ್ಲದವರಿಗೆ ನೋಡಿ ಎರಡು ಸಾವಿರದ ನಾಲ್ಕುನೂರ ತೊಂಬತ್ತೆಂಟು ಇದು ಐ ಟಿ ಐದವ್ರಿಗೆ ಅದೇ ರೀತಿಯಾಗಿ ಐ ಟಿ ಐ ಇಲ್ಲದವರಿಗೆ ಒಂದು ಸಾವಿರದ ಮೂರುನೂರ ಎಂಬತ್ತೈದು ಪೋಸ್ಟ್ ಕಲಿರ ಟೋಟಲ್ ಆಗಿ ಇಷ್ಟು ಕಲಿರೋ ಪೋಸ್ಟ್ ಇಷ್ಟು ಅಪ್ಲೈ ಮಾಡಬಹುದಾಗಿರ ಅತ ಇಲ್ಲಿ ಆಲ್ ಇಂಡಿಯಾದಲ್ಲಿ ನೇಮಕಾತಿ ಇರತ್ತೆ ನಮ್ಮ ಕರ್ನಾಟಕದವರು ಅಪ್ಲೈ ಮಾಡಿ ಮತ್ತೆ ವೆಬ್ಸೈಟ್ ನೋಡಿ ಅರ್ಧ ಸಲ್ಲಿಸೋದಕ್ಕೆ ವೆಬ್ಸೈಟ್ ಲಿಂಕ್ ತುಂಬಾ ಜನ ವೆಬ್ಸೈಟ್ ಲಿಂಕ್ ಕೇಳ್ತಾರೆ ಕೆಲವು ಜನರಿಗೆ ವೆಬ್ಸೈಟ್ ಲಿಂಕ್ ಸಿಗೋದಿಲ್ಲ ಕೆಲವು ಜನ ವಿಡಿಯೋ ಅರ್ಧ ಆಗಿರದ ನೋಡಿದ್ರೆ ಏನು ಮಾಹಿತಿ ಅರ್ಥ ಆಗಲ್ಲ ಅದೇ ಒಂದು ಕರ್ನಾಟಕ ವೆಬ್ಸೈಟ್ ಮರ್ತೆ ಬಿಟ್ಟಿರ್ತಾರೆ ಆದ ಕಾರಣ ಈ ಒಂದು ವೆಬ್ಸೈಟ್ ದಲ್ಲಿ ಅಪ್ಲೈ ಮಾಡಿ ಇನ್ನು ಈ ಒಂದು ಪೋಸ್ಟ್ ಗಳಿಗೆ ಅಂದ್ರೆ ಈ ಐ ಟಿ ಐ ಮತ್ತು ಐ ಟಿ ಅಲ್ಲದ ಹುದ್ದೆಗಳಿಗೆ ಎಷ್ಟು ವಿದ್ಯಾರ್ಹತೆ ಆಗಿರಬೇಕು ಎಜುಕೇಶನ್ ಆಗಿರಬೇಕು ಅದನ್ನ ಕೊಟ್ಟಿದ್ದಾರೆ ಮೆನ್ಷನ್ ಮಾಡಿದ್ದಾರೆ ನೋಡ್ತಾ ಇರಬಹುದು ಯಾವುದೇ ಒಂದು ವಿಷಯದಲ್ಲಿ ಪಾಸ್ ಆಗಿ ಆದ್ರೆ ಕನಿಷ್ಠವಾಗಿ ನಿಮಗೆ ಹತ್ರ ಐವತ್ತು ಪರ್ಸೆಂಟೇಜ್ ಆಗಿರ್ಬೇಕಾಗತ್ತೆ ಅಂದ್ರೆ ನೀವು ಇಷ್ಟಾದರೂ ನಾಲೆಜ್ ಹೊಂದಿರಲೇಬೇಕು ಐವತ್ತು ಪರ್ಸೆಂಟೇಜ್ ತೆಗೆದುಕೊಂಡು ಪಾಸ್ ಆಗಿರಬೇಕಾಗತ್ತೆ ಅಂಕಗಳಲ್ಲ ಐವತ್ತು ಪರ್ಸೆಂಟೇಜ್ ಆಗಿರಬೇಕು ಅದನ್ನ ಮೆನ್ಷನ್ ಮಾಡಿದ್ದಾರೆ ಐ ಟಿ ಐ ಪಾಸ್ ಆದರು ಹತ್ತನೇ ಪಾಸ್ ಆದರು ಅರ್ಜಿ ಸಲ್ಲಿಸಬೇಕು ಫಾರ್ ಐ ಟಿ ಐ ಕೆಡಿಗರಿದವರಿಗೆ ಸಂಬಂಧಪಟ್ಟಂತೆ ಇಲ್ಲಿ ನೋಡ್ತಾ ಇರಬಹುದು ವಿವಿಧ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಐ ಟಿ ಐ ಪಾಸ್ ಆಗಿರಬೇಕು ಅದರದ್ದೇ ಆದಂಥ ರೂಲ್ಸ್ ಇರತ್ತೆ ಟ್ರೇಡ್ ಆಫಿಟ್ನೆಸ್ ಹುದ್ದೆ ಇರೋದ್ರಿಂದ ಆರ್ಟಿಕಲ್ ಹತ್ತೊಂಬತ್ತು ನೂರ ಅರವತ್ತೊಂದರ ನೇಮಕಾತಿ ಇರತ್ತೆ ಇದು ಅದರಿಂದ ಈ ಒಂದು ನೇಮಕಾತಿಗಳಿಗೆ ಅರ್ಜಿ ಸಲ್ಲಿಸಬೇಕಂದ್ರೆ ಇಷ್ಟಿಷ್ಟು ರೂಲ್ಸ್ ಇರ್ತವೆ ಅದನ್ನ ಕಂಪ್ಲೀಟ್ ಮಾಡಬೇಕು ಅದನ್ನ ನೋಡ್ಕೋಬೇಕಾಗತ್ತೆ ಇನ್ನು ನೋಡ್ಸಂದ್ರೆ ಐ ಟಿ ಐ ಅಲ್ಲದ ಹುದ್ದೆಗಳು ನೂರ ಎಂಬತ್ತೈದು ಐ ಟಿ ಐ ಹುದ್ದೆಗಳು ಎರಡ್ ಸಾವಿರದ ನಾಲ್ಕುನೂರ ತೊಂಬತ್ತೆಂಟು ಇನ್ನು ಶೈಕ್ಷಣಿಕ ಅರ್ಹತೆ ನೋಡಿ ಅಭ್ಯರ್ಥಿಗಳಿಗೆ ಇದು ತುಂಬಾ ಮುಖ್ಯ ಆಗಿರತ್ತೆ ಎಲ್ಲ ಮಾಹಿತಿ ತಿಳ್ಕೊಂಡಿರ್ತಾರ ವಿದ್ಯಾ ಅರ್ಹತೆ ಇರತ್ತಲ್ಲ ಅದನ್ನೇ ಮರೆತು ಬಿಟ್ಟಿರ್ತಾರ ಅದು ಕೂಡ ಯಾರು ಕೂಡ ಈ ಒಂದು ವಿದ್ಯಾರ್ಹತೆ ಮರೆಯಾಕ್ ಹೋಗ್ಬೇಡಿ ಇಲ್ಲಿ ನೋಡಿ ಹತ್ತನೇತೆ ಪಾಸ್ ಆಗಿರ್ಬೇಕಾಗತ್ತ ಐ ಟಿ ಐ ಪಾಸ್ ಆಗಿರಬೇಕು ಅಂದರೆ ಎಸ್ ಎಸ್ ಎಲ್ ಸಿ ತೆರಗಡೆ ಆಗಿರಬೇಕು ಮತ್ತು ಐ ಟಿ ಐ ಕೂಡ ಹೊಂದಿರಬೇಕಾಗತ್ತೆ ಇಷ್ಟು ಕಂಪ್ಲೀಟ್ ಮಾಡಿದವರು ಅಪ್ಲೈ ಮಾಡಿ ಇನ್ನು ಯಾವ್ಯಾವ ಪೋಸ್ಟ್ ಗೆ ಎಷ್ಟಿಷ್ಟ ಆಗಿರಬೇಕು ನೋಡಿ ಐ ಟಿ ಐ ಅಲ್ಲದ ಹುದ್ದೆಗೆ ಜಸ್ಟ್ ಹತ್ತನೇ ಪಾಸ್ ಆದವರು ಅಷ್ಟೇ ಅರ್ಜಿ ಸಲ್ಲಿಸಬಹುದು ಯಾವುದೇ ತೊಂದರೆ ಇರಲ್ಲ ಇದು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಈ ಒಂದು ಡೌಟು ಕ್ಲಿಯರ್ ಆಗಿದೆ ಅಂತ ಅನ್ಕೋತೀವಿ ಐ ಟಿ ಐ ಅಲ್ಲದ ಹುದ್ದೆಗಳು ಇದಕ್ಕೆ ಹತ್ತನೇತೆ ಪಾಸಾದವರು ಮಾತ್ರ ಅರ್ಜಿ ಸಲ್ಲಿಸೆ ಐ ಟಿ ಐ ಇರುವಂಥ ಪೋಸ್ಟ್ಗಳಿಗೆ ಹತ್ತನೇತೆ ಆಗಿರಬೇಕು ಅದರ ಜೊತೆಗೆ ಐ ಟಿ ಐ ಆಗಿರಬೇಕು ಇಷ್ಟು ನಿಮಗೆ ಕ್ಲಿಯರ್ ಕಟ್ಟ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಈ ಒಂದು ಹದಿನೈದು ಮೇಲೆ ಅರ್ಜಿ ಕರೆದಿದ್ರು ಸುಮಾರು ಹದಿಮೂರು ನೂರಕ್ಕಿಂತ ಅಧಿಕ ಪೋಸ್ಟ್ ಖಾಲಿ ಇರತ್ತೆ ಅಪ್ಲೈ ಮಾಡಿ ಇನ್ನೊಂದು ಸಾಂತ್ರೆ ಏಜ್ ಲಿಮಿಟ್ ತುಂಬಾ ಜನ ಕನ್ಫ್ಯೂಸ್ ಆಗೋದು ಏಜ್ ಲಿಮಿಟ್ ಗೆ ಎಷ್ಟು ಆಗಿರಬೇಕು ಏಜ್ ಲಿಮಿಟ್ ಅದನ್ನ ಮೆನ್ಶನ್ ಮಾಡಿದಾರೆ ಇನ್ನೊಂದು ಸಾಂತ್ರೆ ಕನಿಷ್ಠ ನಿಮಗೆ ಹದಿನಾಲ್ಕು ವರ್ಷ ಕೊಟ್ಟಿರುವಂತದ್ದು ಹದಿನಾಲ್ಕು ವರ್ಷ ಇರ ನೋಡಿ ಸಾಂತ್ರೆ ಯಾವುದೇ ರೀತಿಯಾಗಿ ಫೇಕ್ ನ್ಯೂಸ್ ಅಲ್ಲ ಹದಿನಾಲ್ಕು ವರ್ಷ ಕೊಟ್ಟಿದ್ದಾರೆ ನೋಟಿಸ್ ದಲ್ಲಿ ಹದಿನಾಲ್ಕು ವರ್ಷ ಮುಗಿದ್ರೆ ಸಾಕು ಅಪ್ಲೈ ಮಾಡೋದಕ್ಕೆ ಅವಕಾಶ ಇರತ್ತೆ ಗರಿಷ್ಠ ವಯಸ್ಸು ಅಂದ್ರೆ ಮ್ಯಾಕ್ಸಿಮಮ್ ವಯಸ್ಸು ನೋಡಿ ಹದಿನೆಂಟು ವರ್ಷ ಇರತ್ತೆ ಹತ್ತೊಂಬತ್ತು ವರ್ಷನೂ ಕೊಟ್ಟಿಲ್ಲ ಇಪ್ಪತ್ತು ವರ್ಷನೂ ಕೊಟ್ಟಿಲ್ಲ ಹದಿನಾಲ್ಕು ವರ್ಷ ಇದು ಬಾಲ ಕಾರ್ಮಿಕರ ನೀತಿ ಕಲಮದಲ್ಲಿ ಬರುವಂಥ ಆರ್ಟಿಕಲ್ದಲ್ಲಿ ಆರ್ಟಿಕಲ್ದಲ್ಲಿ ಬರುವಂಥ ಒಂದು ನಿಯಮ ಆಗಿರತ್ತೆ ಅದನ್ನು ಮೀರಿ ಇವರು ನೇಮಕಾತಿ ಮಾಡ್ಕೋತಿದ್ದಾರೆ ಅಂದಮೇಲೆ ನೋಡ್ತಾ ಇರಬಹುದು ಹದಿನಾಲ್ಕು ವರ್ಷ ಅದು ಬಾಲ ಕಾರ್ಮಿಕರ ವಯಸ್ಸಿಗೆ ಸಂಬಂಧಪಟ್ಟಂತೆ ಆಗಿರತ್ತೆ ಕಾನೂನು ಅಡಿಯಲ್ಲಿ ಬರುವಂಥ ಈ ಒಂದು ಆರ್ಟಿಕಲ್ಲು ಅದರ ಪ್ರಕಾರ ಇವರು ನೇಮಕಾತಿ ಮಾಡ್ಕೋತಿದ್ದಾರೆ ಇವ್ರದ್ದು ಎಷ್ಟು ತಪ್ಪು ಮಾಡ್ತಿದ್ದಾರೆ ನೀವೇ ನೋಡಿ ಹದಿನಾಲ್ಕು ವರ್ಷ ಕೊಟ್ಟಿದ್ದಾರೆ ಇನ್ನು ಗರಿಷ್ಠ ವಯಸ್ಸು ನೋಡಿ ಇಲ್ಲಿ ಹದಿನೆಂಟು ವರ್ಷ ಮಿನಿಮಮ್ ಏನಾದರೂ ಹದಿನೈದು ವರ್ಷ ಅದ್ರ ಮೇಲೆ ಕೊಡಬೇಕಿತ್ತು ಆದರೆ ಇವರು ಕೊಟ್ಟಿಲ್ಲ ಇದನ್ನು ನೋಡಿ ಸಾಂತ್ರೆ ಆದಷ್ಟು ಇದಕ್ಕೆ ಸಂಬಂಧಪಟ್ಟಂತೆ ಏನೇ ಡೌಟ್ ಇದ್ರೂ ಕಮೆಂಟ್ ಬಾಕ್ಸ್ಲಿ ಕಮೆಂಟ್ ಮಾಡಿ ಇನ್ನು ಡೇಟ್ ಆಫ್ ಬರ್ತ್ ಚೆಕ್ ಮಾಡೋದಾದರೆ ಇಯರ್ಸ್ಗಳು ಕೂಡ ಕೊಟ್ಟಿದ್ದಾರೆ ಅಫರೇಜ್ ಲಿಮಿಟೆಡ್ ನೋಡಿ ಮೂವತ್ತೈದು ವರ್ಷ ಅದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ ಮೂವತ್ತೈದು ವರ್ಷ ತನಕ ಇರೋತ್ತೆ ಮತ್ತು ಮಿತಿ ಕೂಡ ನಿಮಗೆ ಸರಿಲಿಕ್ಕಿರುವಂಥದ್ದು ಒ ಬಿ ಸಿ ಕ್ಯಾಂಡಿಡೇಟ್ ನೀವೇನಾದರೂ ಆಗಿತ್ತಂದರೆ ಮೂರು ವರ್ಷದ ತನಕ ಇರಬಹುದು ಎರಡು ಎಸ್ ಸಿ ಎಸ್ ದವರಿಗೆ ಐದು ವರ್ಷದ ತನಕ ಇರಬಹುದು ಇನ್ನು ಅರ್ಧ ಶುಲ್ಕಕ್ಕೆ ಬರೋದಾದ್ರೆ ಸಾಮಾನ್ಯ ವರ್ಗದವರು ಒ ಬಿ ಸಿ ವರ್ಗದವರು ಅದೇ ರೀತಿಯಾಗಿ ಏನಾದರು ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿ ಮಹಿಳಾ ಅಭ್ಯರ್ಥಿ ಆಗಿತ್ತಂದ್ರೆ ಬೇರೆ ಬೇರೆ ರೀತಿಯಲ್ಲಿ ಸೆಪ್ರೇಟಾಗಿ ನಿಮಗೆ ಅರ್ಧ ಶುಲ್ಕ ಪಾವತಿ ಮಾಡಬೇಕು ಸಾಮಾನ್ಯ ವರ್ಗದವರು ಒ ಬಿ ಸಿ ಇ ಡಬ್ಲ್ಯೂ ಎಸ್ ಅವ್ರಿಗೆ ಎರಡು ನೂರು ರೂಪಾಯಿ ತನಕ ಪಾವತಿ ಮಾಡಬೇಕಾಗತ್ತೆ ಕರೆಕ್ಟಾಗಿ ಎರಡು ನೂರು ರೂಪಾಯಿ ಪಾವತಿ ಮಾಡಲೇಬೇಕು ಏನಾದರೂ ಮಹಿಳಾ ಅಭ್ಯರ್ಥಿ ಆಗಿತ್ತಂದ್ರೆ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿ ಆಗಿತ್ತಂದ್ರೆ ಎಸ್ ಎಸ್ ಟಿ ವರ್ಗದವರು ಆಗ್ಯತಂದರೆ ನಿಮಗೆ ಒಂದು ನೂರು ರೂಪಾಯಿ ಪಾವತಿ ಮಾಡಬೇಕು ಬೇರೆ ಒನ್ ಅವರ್ ಫೈವ್ ಪಾವತಿ ಮಾಡ್ಬೇಕಾಗತ್ತೆ ಆನ್ಲೈನ್ ಮುಖಾಂತರ ಇನ್ನು ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಆಗಿರತ್ತೆ ಇದು ತುಂಬಾ ಜನ ವಿದ್ಯಾರ್ಥಿ ಗೊತ್ತೇ ಇರೋದಲ್ಲ ಕೆಲವು ಜನ ಈ ಒಂದು ಲಿಖಿತ ಪರೀಕ್ಷೆ ಇರತ್ತೆ ಅಂತ ಅನ್ಕೊಂಡಿರ್ತಾರೆ ಇನ್ನು ಕೆಲವು ಜನ ಲಿಖಿತ ಪರೀಕ್ಷೆ ಇಲ್ಲ ಅಂದ್ರೆ ಹೇಗೆ ಆಯ್ಕೆ ಮಾಡ್ಕೊತಿರ್ತಾರೆ ಅಂತ ಅನ್ಕೋತಿರ್ತಾರೆ ನೋಡ್ತಾ ಇರಬಹುದು ಮೊದಲಿಗೆ ನಿಮ್ಮ ಒಂದು ಅಂಕಗಳು ಎಷ್ಟು ಗಳಿಸಿದ್ರ ಎಸ್ ಎಸ್ ಎಲ್ ಸಿ ಅಲ್ಲಿ ಅಂಕಗಳು ಎಷ್ಟು ಗಳಿಸಿದ್ರಲ್ಲ ಅದರ ಮೇಲೆ ಆಯ್ಕೆನ ಮಾಡ್ತಾರೆ ಅದನಂತರ ನಂತರ ಎರಡನೇದಾಗಿ ಡಾಕ್ಯುಮೆಂಟ್ಸ್ ವೆರಿಫಿಕೇಕ್ಷನ್ ಮಾಡ್ತಾರೆ ಆ ಒಂದು ಡಾಕ್ಯುಮೆಂಟ್ಸ್ ಕೂಡ ವೆರಿಫಿಕನ್ ಆಗಬೇಕು ಮೂರನೇದಾಗಿ ಸಂದರ್ಶನ ರಾಹೆ ಮತ್ತು ವೈದ್ಯಕೀಯ ಪರೀಕ್ಷೆ ಅಂತ ಇರೋದಿಲ್ಲ ಸಂದರ್ಶನ ಮೆರಿಟು ನಿಮ್ಮ ಒಂದು ಅಂಕಗಳು ಈ ರೀತಿಯಾಗಿ ಗಾಯಕನ ಮಾಡ್ತಾರೆ ಕೊನೆಯದಾಗಿ ಲಿಸ್ಟನ್ನು ತಯಾರು ಮಾಡಿ ನಿಮಗೆ ರಿಲೀಸ್ ಮಾಡ್ತಾರೆ ಇಷ್ಟು ನಿಮಗೆ ಬೇಕಾಗಿರೋದು ನೋಡಿ ಸಾಂತರ ಇನ್ನು ಅರ್ಜಿ ಸಲ್ಲಿಸೋದಕ್ಕೆ ಪ್ರಮುಖ ದಿನಾಂಕಗಳು ಮೊದಲಿಗೆ ಕೊಟ್ಟಿದ್ದೇವೆ ಇಪ್ಪತ್ತೆರಡು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಅರ್ಜಿ ಪ್ರಾರಂಭ ಕೊನೆಯ ದಿನಾಂಕ ಇಪ್ಪತ್ತೊಂದು ನವೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ರಾತ್ರಿ ಹನ್ನೆರಡು ಗಂಟೆ ತನಕ ಅವಕಾಶ ಆಸಕ್ತಿ ಇದ್ದವರು ಅಪ್ಲೈ ಮಾಡಿ ಇನ್ನೊಂದು ಸಾಂತ್ರೆ ಇಲ್ಲಿ ಎಷ್ಟೆಷ್ಟು ಪರ್ಸೆಂಟೇಜ್ ಇರಬೇಕು ಅದೇ ರೀತಿಯಾಗಿ ಎಷ್ಟೆಷ್ಟು ಅಂಕಗಳಿರಬೇಕು ಅದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ ಎಸ್ ಎಸ್ ಎಲ್ ಸಿಯಲ್ಲಿ ಅಲ್ಲಿ ಅರ್ಜಿ ಸಲ್ಲಿಸಬಹುದು ಇವರೆಲ್ಲ ಆಯ್ಕೆ ಆಗ್ತಾರಂತೆ ಇಲ್ಲಿ ನೋಡಿ ಸಾಂತ್ರೆ ಇಲ್ಲಿ ರೇಂಜ್ ಆಫ್ ಮಾರ್ಕ್ಸ್ ನೋಡಿ ಸಾಂತ್ರೆ ಇಲ್ಲಿ ತೊಂಬತ್ತರಿಂದ ನೂರಿದ್ದವರು ಎ ಪ್ಲಸ್ದಲ್ಲಿ ಬರ್ತಾರೆ ಎದವರು ಎಂಬತ್ತರಿಂದ ಎಂಬತ್ತೊಂಬತ್ತು ಬಿ ಪ್ಲಸ್ಸು ಎಪ್ಪತ್ತರಿಂದ ಎಪ್ಪತ್ತೊಂಬತ್ತು ಬಿದವರು ಅರವತ್ತರಿಂದ ಅರವತ್ತೊಂಬತ್ತು ಸಿ ಪ್ಲಸ್ದವರು ಐವತ್ತರಿಂದ ಐವತ್ತೊಂಬತ್ತು ಸಿ ಪ್ಲಸ್ದವರು ಸಿ ಪ್ಲಸ್ ಅಲ್ಲ ಸಾರಿ ಸಿ ಇದ್ರು ನಲ್ವತ್ತರಿಂದ ನಲ್ವತ್ತೊಂಬತ್ತು ಇಷ್ಟಿದ್ದವರು ಅಪ್ಲೈ ಮಾಡಿ ಅದೇ ರೀತಿಯಾಗಿ ಪರ್ಸೆಂಟೇಜ್ ನೋಡಿ ತೊಂಬತ್ತೈದು ಪರ್ಸೆಂಟೇಜ್ ದ್ವರು ಸೆಲೆಕ್ಟಾಗಿ ಮಾಡ್ತಾರೆ ಎಂಬತ್ನಾಲ್ಕು ಪರ್ಸೆಂಟೇಜ್ ದವರು ಎಪ್ಪತ್ತ ನಾಲ್ಕು ಅರವತ್ನಾಲ್ಕು ಐವತ್ನಾಲ್ಕು ನಲವತ್ತೈದು ಯಾವಷ್ಟು ಬೇಕಾದಿರೋದ್ರೆ ನೀವು ಅರ್ಧಿ ಸಲ್ಲಿಸಿ ಆಯ್ಕೆಯನ್ನು ಮಾಡ್ತಿರುವಂಥದ್ದು ಇಷ್ಟು ನಿಮಗೆ ತಿಳಿದಿದೆ ಅಂತ ಅನ್ಕೋತೀವಿ ಮತ್ತು ಎಷ್ಟು ನಿಮಗೆ ಸ್ಟೀಫಂಡಾಗಿ ಕೊಡ್ತಾರೆ ಇದು ಆಫ್ರೇಟಿವ್ ಸುದ್ದಿ ಇರೋದರಿಂದ ಆಪ್ರೇಟಿವ್ಸು ಒಂದು ವರ್ಷ ಆಗ್ಬೋದು ಅಥವಾ ಒಂದೂವರೆ ವರ್ಷ ಆಗ್ಬೋದು ಟ್ರೈನಿಂಗ್ ಇರತ್ತೆ ಈ ಒಂದು ಟ್ರೈನಿಂಗ್ನಲ್ಲಿ ಮುಗಿಸ್ತಂದ್ರೆ ನಿಮಗೆ ಪ್ರತಿ ತಿಂಗಳಾಗಿ ಮೊದಲನೇದಾಗಿ ನಾನ್ ಐ ಟಿ ಐ ಹುದ್ದೆಗಳಿಗೆ ಆರು ಸಾವಿರ ಇರತ್ತೆ ಮತ್ತು ಎಕ್ಸ್ ಐ ಟಿ ಐ ಹುದ್ದೆಗಳಿಗೆ ಏಳು ಸಾವಿರ ತನಕ ಸ್ಟೀಫಂಡ್ ಅಂತೇಳಿ ಕೊಡ್ತಾರೆ ಸ್ಟೀಫಂಡ್ ಮುಖಾಂತರಗೆ ಪ್ರತಿ ತಿಂಗಳು ಇಷ್ಟಿಷ್ಟು ನಿಮಗೆ ಟ್ರೈನಿಂಗ್ ಕೂಡ ಕೊಡ್ತಾರೆ ಮತ್ತು ಅದ್ರ ಜೊತೆಗೆ ಸ್ಟೀಫಂಡ್ ಕೂಡ ಇರತ್ತೆ ಇಷ್ಟು ನಿಮಗೆ ಮಾಹಿತಿ ತಿಳಿದಿದೆ ಅಂತ ಅನ್ಕೋತೀವಿ